ಸಭಿಕರೆಲ್ಲರೂ ಚಪ್ಪಾಳೆ ತಟ್ಟಿ ಈ ಸತ್ಕಾರ್ಯಕ್ಕೆ ಶೋಭೆಯನ್ನು ತರಬೇಕಂತ ವಿನಂತಿ. ಇದೀಗ ಜ್ಯೋತಿ ಬೆಳಗಿಸುವ ನಾಮಫಲಕ ಅನಾವರಣಗೊಳಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಜ್ಯಸಭಾ ಸದಸ್ಯರಾದಂತಹ ಸನ್ಮಾನ ಶ್ರೀ ನಾರಾಯಣ ಸರ್ ಕೃಷ್ಣಾಸ ಪಾಂಡ್ಗೆ ಅವರ ಆದಿಯಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಕನ್ನಡದ ದೀಪ ಹಚ್ಚೆಯು ಕನ್ನಡದ ದೀಪ ಅನ್ನುವಂತಹ ಒಂದು ಗಾಳಿನೊಂದಿಗೆ ಜ್ಯೋತಿಯನ್ನ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ಚಾಲನೆಗೊಳಿಸಬೇಕಂತ ಕಳಕಳಿಯಿಂದ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಸಭಿಕರೆಲ್ಲ ಚಪ್ಪಾಳೆ ತಟ್ಟಿ ಈ ಜ್ಯೋತಿ ಬೆಳಗಿಸುವ ಮೂಲಕ ಅತ್ಯಂತ ವಿದ್ಯುಕ್ತವಾಗಿ ಅತ್ಯಂತ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನೆರವೇರಿದೆ. ತುಂಬು ಹೃದಯದ ಕೋಟಿ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇದೀಗ ಹಾಗೂ ರಜತ ಮಹೋತ್ಸವದ ಅಂಗವಾಗಿ ಷೇರುದಾರರಿಗೆ ಬೆಳ್ಳಿ ನಾಣ್ಯ ವಿತರಿಸುವ ಕಾರ್ಯ ಇದೀಗ ವೇದಿಕೆ ಮೇಲೆ ನಡೀತಾ ಇದೆ. ಈಗ ಸಾಂಕೇತಿಕವಾಗಿ ಒಟ್ಟು 6 ಜನ ಮಹನೀಯರ ಹೆಸರನ್ನ ನಾನು ಇಲ್ಲಿ ಕೂಗ್ತಾ ಇದ್ದೀನಿ. ದಯವಿಟ್ಟು ಅವರೆಲ್ಲ ವೇದಿಕೆಗೆ ಬಂದು ಆಸೀನರಾಗಿ ಬೆಳ್ಳಿ ನಾಣ್ಯ ಜೊತೆಗೆ ಗೌರವವನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಪ್ರಥಮದಲ್ಲಿ ಶ್ರೀ ಬಲರಾಮ್ ಸರ್ ವಿಠಲ್ ಸರ್ ಚವ್ಹಾಣ್ ನಮ್ಮ ಅಂಬಾಭವಾನಿ ದೇವಸ್ಥಾನದ ಅರ್ಚಕರು ಸದಾ ಎಲ್ಲರ ಹಿತವ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಎಸ್ಎಸ್ಕೆ ಪತ್ತಿನ ಸಹಕಾರ ಸಂಘ ನಿಯಮಿತ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ರಜತ ಮಹೋತ್ಸವ ನಡೆಸುತ್ತಿರುವಂತಹ ಮಾನ್ಯ ಜನಪ್ರಿಯ ಶಾಸಕರು ಶ್ರೀ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶಪ್ಪನವರ್ ಸರ್ ಅವರಿಗೆ ಹಾಗೂ ಜನಪ್ರಿಯ ರಾಜ್ಯಸಭಾ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಶ್ರೀ ನಾರಾಯಣ ಸರ್ ಕೃಷ್ಣಾಸ ಭಾಂಡ್ಗೆ ಹಾಗೂ ಶ್ರೀ ರಾಮನಾಥ ಸರ್ ವಿಠಲ್ ಸರ್ ಚವ್ಹಾಣ್ ಅವರು ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ 6 ಜನ ಹಿರಿಯ ಶೇರದಾರರಿಗೆ ಬೆಳ್ಳಿ ನಾಣ್ಯ ವಿತರಿಸಿ ಗೌರವಿಸಲಾಗಿದೆ. ಅನಾವರಣಗೊಳಿಸಿರುವಂತಹ ಸನ್ಮಾನ್ಯ ಶ್ರೀ ನಾರಾಯಣ ಸರ್ ಕೃಷ್ಣಾಸ ಭಾಂಡ್ಗೆ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು. ನಿರ್ದೇಶಕರು, ಮಾಜಿ ನಿರ್ದೇಶಕರು, ಮಾಜಿ ಅಧ್ಯಕ್ಷರೆಲ್ಲರೂ ಕೂಡ ಗೌರವ ಸನ್ಮಾನದಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ಮಾನ್ಯ ರಾಜ್ಯಸಭಾ ಸದಸ್ಯರು, ಕೇವಲ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಅಲ್ಲ, ಆರ್ಥಿಕವಾಗಿ ನಾವು ಸಬಲರಿದ್ದೀವಿ ಅನ್ನೋದನ್ನ ಇವತ್ತು ತೋರಿಸಿಕೊಟ್ಟಂತವರು ಎಸ್ ಎಸ್ ಕೆ ಸಮಾಜ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕಂದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವೇ ಆರ್ಥಿಕವಾಗಿ ಕೂಡ ನಾವು ಮುಂದೆ ಬರಬೇಕು. ಅಂದಾಗ ಸದೃಢವಾದ ಸಮಾಜ, ಒಂದು ದಷ್ಟಪುಷ್ಟ ಸಮಾಜ ಆಗಿ ಈ ಒಂದು ಜಗತ್ತಲ್ಲಿ ನಡೆಯೋದಕ್ಕೆ ಸಾಧ್ಯ ಅನ್ನೋದನ್ನ ಅರ್ಥಿಸಿಕೊಂಡು ಇವತ್ತು ಕಳೆದ 25 ವರ್ಷದಲ್ಲಿ ತಂದೆಯಾದ ಸ್ವಂತ ಕಟ್ಟಡ, ಇವತ್ತು ಆರ್ಥಿಕ ದುಡಿಯುವ ಬಂಡವಾಳವನ್ನ, ಇವತ್ತು ಯಾರು ಆರ್ಥಿಕವಾಗಿ ಸಮಾಜದಲ್ಲಿ ಮತ್ತು ಅನ್ಯ ಸಮಾಜದಲ್ಲಿ ಕೂಡ ಏನು ಆರ್ಥಿಕ ಹೊರೆಯನ್ನು ಹೊತ್ತು ತೊಂದರೆಯಲ್ಲಿ ಇರ್ತಾರೆ, ಆ ತೊಂದರೆ ಇರುವಂತಹ ಕುಟುಂಬಗಳಿಗೆ ನೆರವು ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಸಹಕಾರಿ ಪತ್ತಿನ ಸಂಘವನ್ನ ಪ್ರಾರಂಭಿಸಿ ಬಹಳ ಯಶಸ್ವಿಯಾಗಿ ಒಂದು ದುಡಿಯೋ ಬಂಡವಾಳ ಮತ್ತು ಇವತ್ತು ಎಲ್ಲರಿಗೂ ನೆರವಾಗುವಂತಹ ಕಾರ್ಯವನ್ನ ನಮ್ಮ ಇಳಕಲ್ ನಗರದಲ್ಲಿ ಇವತ್ತು ಎಸ್ ಎಸ್ ಕೆ ಸಮಾಜ ಮಾಡಿದೆ ಅಂದ್ರೆ ನಾನು ಎಸ್ ಎಸ್ ಕೆ ಸಮಾಜಕ್ಕೆ ಮತ್ತು ಎಲ್ಲ ಸಮಾಜದ ಹಿರಿಯರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನ ಅಭಿನಂದನೆಯನ್ನ ಸಲ್ಲಿಸಕ್ಕೆ ಬಯಸ್ತೇನೆ. ಯಾಕಂದ್ರೆ ಕಳೆದ ವರ್ಷ ತಾನೇ ನಾನು ಅಂಬಾಭವಾನಿ ತಾಯಿಯ ಒಂದು ಮಹೋತ್ಸವಕ್ಕೆ ಬಂದಿದ್ದೆ. ನಾನು ಬಂದಾಗ ನಾನು ಖಾಲಿ ಜಾಗ ನೋಡಿ ಹೋಗಿದ್ದೆ. ಇಷ್ಟು ಬೇಗ ಒಂದು ವರ್ಷದಲ್ಲಿ ಈ ಕಟ್ಟಡವನ್ನ, ಇಷ್ಟು ಸುಂದರವಾದ ಕಟ್ಟಡವನ್ನ ನಿರ್ಮಾಣ ಮಾಡ್ತೀರಿ ಅಂತ ಹೇಳಿ ನಾನು ಅನ್ಕೊಂಡಿರಲಿಲ್ಲ. ಆದರೂ ಕೂಡ ಆ ಛಲ, ಆ ಹಠ ಇರುವಂತ ಸಮಾಜ ಅದು ಎಸ್ ಎಸ್ ಕೆ ಸಮಾಜ ಅನ್ನೋದನ್ನು ತಾವು ತೋರಿಸಿಕೊಟ್ಟಿದ್ದೀರಿ ಅನ್ನೋ ಮಾತನ್ನ ನಾನು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕಂದ್ರೆ ಪ್ರತಿಯೊಂದು ಸಮಾಜ ಒಗ್ಗಟ್ಟಾಗಬೇಕು, ಪ್ರತಿಯೊಂದು ಸಮಾಜದವರು ಮುಂದೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಎಸ್ ಎಸ್ ಕೆ ಸಮಾಜ ಎಲ್ಲ ರಂಗದಲ್ಲಿ ಕೂಡ ಗುರುತಿಸಿಕೊಂಡು ಇವತ್ತು ಮುಂದೆ ನಡೆಯುವಂತ ಕಾರ್ಯವನ್ನ
ಯುವತಿಯರು ಸಮಾಜದ ವೇದಿಕೆ ಮೇಲೆ ಇರುವಂತಹ ಅನೇಕ ಗಣ್ಯಮಾನ್ಯರು ಇವತ್ತು ತಾವೆಲ್ಲ ಇವತ್ತು ಈ ಒಂದು ಸಂಸ್ಥೆಯನ್ನ ಹುಟ್ಟಾಕಿ ಅತ್ಯಂತ ಹೆಮ್ಮರಕ್ಕೆ ಇವತ್ತು ಬೆಳವಣಿಗೆಯನ್ನ ಕಾಣೋದನ್ನು ನೋಡಿ ನಾನು ಬಹಳ ಸಂತೋಷವನ್ನು ಪಡ್ತೇನೆ. ಇದೇ ರೀತಿ ಈ ಒಂದು ಪತ್ತಿನ ಸಹಕಾರಿ ಸಂಘ ಅತ್ಯುತ್ತಮವಾಗಿ ಬೆಳೆದು ಕೇವಲ ಇಳಕಲ್ಲಿಗೆ ಸೀಮಿತ ಆಗದೆ ಇಡೀ ರಾಜ್ಯ ಮಟ್ಟದಲ್ಲಿ ಕೂಡ ಗುರುತಿಸುವಂತಹ ಒಂದು ಸಂಘ ಆಗಿ ಹೊರಹೋಗ್ಬೇಕು ಅನ್ನೋ ಒಂದು ಮಾತನ್ನು ನಾನು ಇಚ್ಛಿಸುತ್ತೇನೆ. ಯಾಕಂದ್ರೆ ಇಳಕಲ್ ನಗರ ಅಷ್ಟೇ ಅಲ್ಲ, ಇಡೀ ಸಮಾಜ ಇವತ್ತು ಅನೇಕ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸುವಂತಹ ಕುಟುಂಬಗಳು ಇವತ್ತು ಈ ಬಹಳಷ್ಟು ಕಡೆಗೆ ಇದೆ. ಆ ಒಂದು ಗಮನವನ್ನು ಇಟ್ಟುಕೊಂಡು ಈ ಸಂಘ ಇಡೀ ರಾಜ್ಯಾದ್ಯಂತ ಬೆಳೆಯಲಿ, ಜಿಲ್ಲಾದ್ಯಂತ ಕೂಡ ತಾವು ಏನು ತಮ್ಮ ಒಂದು ಸಹಕಾರಿ ಸಂಘವನ್ನ ಬ್ಯಾಂಕ್ ಅನ್ನ ಬೇರೆ ಬೇರೆ ಕಡೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಾರಂಭ ಮಾಡೋದ್ರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಕೂಡ ಬೆಳೆಯುವಂತ ಕೆಲಸ ಆಗಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಹಳ ಇನ್ನೊಂದು ಸಂತೋಷದ ಸುದ್ದಿ ಅಂದ್ರೆ ಇವತ್ತು ಸಮಾಜದಲ್ಲಿ ನಮ್ಮ ಜಿಲ್ಲೆಯಲ್ಲೇ ಒಬ್ಬ ಹಿರಿಯ ನಾಯಕರಾಗಿ ಸಮಾಜದವರು ಬೆಳೆದಂತವರು ನಮ್ಮ ನಾರಾಯಣ ಸಾಮಾನಿಗೆ ಸಾಹೇಬರು. ಯಾಕಂದ್ರೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಮ್ಮ ಜೊತೆಗೆ ಇದ್ರು, ಇವತ್ತು ರಾಜ್ಯಸಭಾ ಸದಸ್ಯರಾಗಿ ಇವತ್ತು ನಮ್ಮ ಜೊತೆಗೆ ಬಂದಿದ್ದವರಿದ್ರೆ ನನಗೆ ನಿಜವಾಗ್ಲೂ ಅತ್ಯಂತ ಸಂತೋಷ ಉಂಟು ಮಾಡಿದೆ. ಯಾಕಂದ್ರೆ ಅವರು ಹಿರಿಯರು, ಬಹಳ ವರ್ಷ ಸುದೀರ್ಘ ಕಾಲ ರಾಜಕಾರಣದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಇವತ್ತೇನು ಆ ಪಕ್ಷ ನಮ್ಮ ಪಕ್ಷ ಬೇರೆ ಇರ್ಬೋದು ಅವ್ರ ಪಕ್ಷ ಬೇರೆ ಇರ್ಬೋದು, ಯಾವುದೇ ಪಕ್ಷ ಇದ್ರೂ ಕೂಡ ಅವರ ಒಂದು ವ್ಯಕ್ತಿತ್ವಕ್ಕೆ ಅವರ ಒಂದು ಗಣತಿಗೆ ಗೌರವಕ್ಕೆ ತಕ್ಕ ಸ್ಥಾನವನ್ನು ನೀಡಿದ್ದಕ್ಕೆ ನಾನು ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಬಹಳ ಪ್ರಾಮಾಣಿಕ ನಿಷ್ಠೆಯಿಂದ ಆ ಪಕ್ಷದಲ್ಲಿ ಸೇವೆಯನ್ನು ಸಲ್ಲಿಸಿದ್ರು, ಅವರಿಗೂ ಕೂಡ ಪ್ರಾಮಾಣಿಕ ನಿಷ್ಠೆಯಿಂದ ಯಾರು ಸೇವೆಯನ್ನು ಸಲ್ಲಿಸ್ತಾರೋ ಅವರಿಗೆ ಖಂಡಿತವಾಗಿ ಒಂದು ಏನಾದರೂ ಕಟ್ಟಿಟ್ಟಿದ್ದು ಅನ್ನೋದಕ್ಕೆ ಇವತ್ತು ಉದಾಹರಣೆಯಾಗಿ ನಮ್ಮ ನಾರಾಯಣ ಸಾಬ್ ಅಡಿಗೆ ಸಾಹೇಬ್ರೆ ಅನ್ನೋ ಮಾತನ್ನು ಇಚ್ಛಿಸುತ್ತೇನೆ. ಆದ ಕಾರಣ ನಾವು ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ನಮ್ಮ ಸಂಬಂಧಗಳು ಮಾತ್ರ ಬಹಳ ಅನ್ಯೋನ್ಯವಾಗಿದ್ದಾವೆ. ಅವರು ನಮ್ಮ ಸಂಬಂಧಗಳು ಯಾವತ್ತು ನಾವು ಕೇಳಿಸುವಂತ ಕೆಲಸ ಮಾಡಿಲ್ಲ. ಬೇರೆಯವರು ಇದ್ದಾರೆ ರಾಜಕಾರಣದಲ್ಲಿ, ಆ ಬೇರೆಯವರ ವ್ಯಕ್ತಿತ್ವನೇ ಬೇರೆ, ನಮ್ಮ ವ್ಯಕ್ತಿತ್ವನೇ ಬೇರೆ. ಆದ್ರೆ ನಾವು ಯಾರ ಸಂಬಂಧಗಳನ್ನ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಸಂಬಂಧ ಅನ್ನೋದು ಬಹಳ ಮುಖ್ಯ. ಅದೇ ರೀತಿ ಇವತ್ತು SSK ಸಮಾಜ ಜೊತೆಗೆ ನಾನು ಅನೇಕ ವೇದಿಕೆಯಲ್ಲಿ ಹೇಳಿದ್ದೀನಿ, ನನ್ನ ಬಾಲ್ಯ ಜೀವನ ನನ್ನ ಪ್ರಾಥಮಿಕ ಸಾಧನೆ ಪ್ರಾರಂಭ ಆಗಿದ್ದೇ ನಾನು SSK ಸಮಾಜದ ಮನೆಯಲ್ಲಿ ಅನ್ನೋ ಮಾತನ್ನು ನಾನು ಅನೇಕ ಸಾರಿ ಹೇಳಿದ್ದೀನಿ. ನಾನು ನಾರಾಯಣ ಸಾಬ್ ಮನೆಗೆ ಸಾರಿ ಹೇಳ್ತಾ ಇದ್ದೆ, ಇಲ್ಲಿ ನನ್ನ ಅನೇಕ ಸ್ನೇಹಿತರಿದ್ದಾರೆ, ರಾಜು ಕಾಟುವ ಇರ್ಬೋದು, ಅಮ್ಮೂಸ ಕಾಟುವ ಇರ್ಬೋದು, ರವಿ ಚೌಹಾಣ್ ಅವರು ಇರ್ಬೋದು, ಅನೇಕ ಜನ. ಯಾಕಂದ್ರೆ ನಾನು ಪ್ರಥಮವಾಗಿ ಇಳಕಲ್ಲಿಗೆ ಬಂದಾಗ ನಾನು ಪ್ರಾಥಮಿಕ ಶಾಲೆ ಓದುವಂತ ಸಂದರ್ಭದಲ್ಲಿ ನನ್ನ ಮನೆ ಬಾಡಿಗೆ ಇದ್ದಿದ್ದು ನಮ್ಮ ಚೌಹಾಣ್ದವ್ರ ಮನೆಯಲ್ಲಿ, ಆ ಚೌಹಾಣ್ದವ್ರ ಕುಟುಂಬದ ಒಂದು ಜೊತೆಗೆ ಬೆಳೆದಂತವ್ ನಾನು ಅನ್ನೋ ಮಾತನ್ನ ಅನೇಕ ಸಾರಿ ಹೇಳಿದೆ. ಇದು ಕೇವಲ ತೋರಿಕೆಗಾಗಿ ರಾಜಕೀಯಾಗಿ ಮಾತಾಡುವಂತ ಮಾತಲ್ಲ, ನನ್ನ ಸಂಬಂಧದ ಬಗ್ಗೆ ನಾನು ಮಾತಾಡುವಂತ ವ್ಯಕ್ತಿ. ರಾಜಕಾರಣ ಬೇರೆ, ಸಂಬಂಧಗಳು ಬೇರೆ, ಪ್ರೀತಿ ವಿಶ್ವಾಸ ಬೇರೆ ಅನ್ನೋದನ್ನ ಬಹಳ ಅರ್ಥವಾಗಿ ತಿಳ್ಕೊಂಡಂತವ್ರು. ಆ ನಿಟ್ಟಿನಲ್ಲಿ SSK ಸಮಾಜ ಯಾವತ್ತೂ ನಮ್ಮ ಜೊತೆಗೆ ನಮ್ಮ ತಂದೆಯವರ ಆದಿಯಾಗಿ ಇವತ್ತು ಜೊತೆಗಿದೆ. ಅವರು ಯಾವತ್ತು ನನಗೆ ಅಷ್ಟೇ ಒಂದು ಗೌರವ ಪ್ರೀತಿ ನನ್ನ ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಬರುವ ದಿನಗಳಲ್ಲಿ ಅಂಬಾಭವಾನಿಯ ಏನು ಒಂದು ಪಂಚಮಿ ಹಬ್ಬವನ್ನ ತಾವು ಆಚರಿಸ್ತಾ ಇದ್ದೀರಿ. ಈಗಾಗಲೇ ಸಮಾಜದವರು ಬಹುದೊಡ್ಡ ಒಂದು ಕಿರೀಟವನ್ನ ಮತ್ತು ಅನೇಕ ಏನು ತಾಯಿಗೆ ಏನೊಂದು ಅರ್ಪಣೆ ಮಾಡುವಂತ ಕಾರ್ಯ ಇವತ್ತು ತಾವು ನಡೆಸ್ತಾ ಇದ್ದೀರಿ. ಬಹುತೇಕ ಅನೇಕ ನಮ್ಮ ಅಧ್ಯಕ್ಷರು ಮತ್ತು ಅನೇಕ ಹಿರಿಯರು, ನಮ್ಮ ಮೋಹನ್ ಸಾ ಚೌಹಾಣ್ ಅವರು ಇರ್ಬೋದು, ನಾಗರಾಜ್ ಚೌಹಾಣ್ ಅವರು ಇರ್ಬೋದು, ನನ್ನ ಬಳಿ ಬಂದಿದ್ದರು. ಬಹುತೇಕ ನಾನು ಈ ವೇದಿಕೆ ಮೇಲೆ ಅದನ್ನು ಘೋಷಣೆ ಮಾಡಿದ್ರೆ ತಪ್ಪ ಹಾಕಿಲ್ಲ ಅನ್ನೋ ಭಾವನೆ ನಂದು. ಬಹುತೇಕ ನಾನು ಅವರ ಅಪ್ಪಣೆಯನ್ನು ಪಡೆದು, ಅಧ್ಯಕ್ಷರ ಅಪ್ಪಣೆಯನ್ನು ಪಡೆದು ಘೋಷಣೆ ಮಾಡ್ತೀನಿ. ಯಾಕಂದ್ರೆ ಈಗಾಗಲೇ ಒಂದು ಕಿರೀಟವನ್ನ ತಾಯಿಗೆ ಒಂದು ಕಿರೀಟವನ್ನ ಮಾಡಿಸೋದಕ್ಕೆ ನಾವು ಈಗಾಗಲೇ ಅದಕ್ಕೆ ಪ್ರಯತ್ನವನ್ನ ಮಾಡಿದಿರಿ. ಸುಮಾರು 500ಕ್ಕೂ ಹೆಚ್ಚು ಗ್ರಾಮ್ ಬಂಗಾರದ ಒಂದು ಕಿರೀಟವನ್ನು ಮಾಡೋದಕ್ಕೆ ತಾವು ತಯಾರು. 500 ಗ್ರಾಮದ ಒಂದು ಬಂಗಾರದ ಕಿರೀಟವನ್ನು ಮಾಡೋದಕ್ಕೆ ತಾವು ಸಮಾಜದವರು ಮುಂದಾಗಿದ್ರಿ. ಅದಕ್ಕೆ ನನ್ನ ವೈಯಕ್ತಿಕವಾಗಿ ನಾನು 2 ಲಕ್ಷ ರೂಪಾಯಿಯನ್ನ ಅದಕ್ಕೆ ನಾನು ದೇಣಿಗೆಯನ್ನ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಈ ಸಂದರ್ಭದಲ್ಲಿ ನಾನು ಮಾತನ್ನು ಕೊಟ್ಟು
ಇನ್ನು ಸಮಾಜದ ಏನೇ ಬೇಡಿಕೆಗಳಿದ್ರು ಕೂಡ ಯಾವತ್ತೂ ಸಮಾಜದ ಜೊತೆಗಿದ್ದೀನಿ, ನಿಮ್ಮ ಜೊತೆಗೆ ನಾನಿದ್ದೀನಿ, ನಿಮ್ಮ ಕುಟುಂಬದ ಸದಸ್ಯನಾಗಿ ನಾನು ಇರ್ತೀನಿ ಅನ್ನೋದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡ್ತಾ. ಇವತ್ತೇನು ಎಸ್ ಎಸ್ ಕೆ ಪತ್ರಿಕಾ ಸಹಕಾರಿ ಸಂಘ ಇವತ್ತು ಅತ್ಯಂತ ನಗರದಲ್ಲಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಬ್ಯಾಂಕ್ ಆಗಿ ಇವತ್ತು ಹೊರಹೊಮ್ಮಿದೆ. ಇದೇ ರೀತಿ ಮುಂದೆ ಇನ್ನೂ ಅತ್ಯುತ್ತಮವಾಗಿ ಬೆಳೆಯುವಂತಹ ಕಾರ್ಯ ನಡೀಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಬಹಳ ಪ್ರೀತಿ ವಿಶ್ವಾಸದಿಂದ ಉದ್ಘಾಟಕ ಶ್ರೀ ಶಾಂತಕುಮಾರ್ ರಂಗಪ್ಪ ಸುರಪೂರ್ ಸರ್ ಅವರಿಗೆ ಎಸ್ ಎಸ್ ಕೆ ಪತ್ತಿನ ಸಹಕಾರಿ ಸಂಘ ನಿಯಮಿತ ನೂತನ ಕಟ್ಟಡದ ಉದ್ಘಾಟನೆ, ರಜತ ಮಹೋತ್ಸವ ಹಾಗೂ ಬೆಳ್ಳಿ ನಾಣ್ಯ ವಿತರಿಸುವ ರಾಜ್ಯಸಭಾ ಸದಸ್ಯರು ಎಲ್ಲರೂ ಕೂಡ ಸನ್ಮಾನ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮಾಡ್ಕೊಳ್ತಾ ಇದ್ದೇನೆ. ಮಾನ್ಯ ಶ್ರೀ ನಾರಾಯಣ ಸಾ ಕೃಷ್ಣಾಸ ಬಾಣಿಗೆ ರಾಜ್ಯಸಭೆಯ ಗಣತಿವೆತ್ತ ಸದಸ್ಯರು, ಭಾರತ ಸರ್ಕಾರ ಇವತ್ತಿನ ನೂತನ ಕಟ್ಟಡದ ನಾಮಫಲಕವನ್ನ ಅನಾವರಣಗೊಳಿಸಿ ನಮಗೆಲ್ಲರಿಗೂ ಅತೀವ ಹರುಷವನ್ನು ತಂದಿದೆ. ತಾಯಂದ್ರೆಲ್ಲರೂ ಕೂಡ ಸರ್ವಮಂಗಲ ಮಾಂಗಲ್ಯ. ಇವತ್ತಿನ ಸಹಕಾರ ಸಂಘ ಇದರ ನೂತನ ಕಟ್ಟಡದ ಉದ್ಘಾಟನಾ ಮತ್ತು ರಜತ ಮಹೋತ್ಸವದ ಅಂಗವಾಗಿ ಬೆಳ್ಳಿ ನಾಣ್ಯವನ್ನು ವಿತರಿಸುವ ಈ ಸಮಾರಂಭದಲ್ಲಿ ಈ ಕಟ್ಟಡ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ಪನವರು, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇದರ ಅಧ್ಯಕ್ಷರು ಆದಂತಹ ಕಾಶ್ಯಪ್ಪನವರು ತುರ್ತಾಗಿ ಕೆಲವು ಕೆಲಸ ಮುಖಾಂತರ ಇಲ್ಲಿಂದ ನಿರ್ಗಮಿಸಿದ್ದಾರೆ. ಅದೇ ರೀತಿ ಅಧ್ಯಕ್ಷತೆಯನ್ನು ವಹಿಸಿದಂತ ಸಲುವಾಗಿ ಕಳೆದ 25 ವರ್ಷಗಳಿಂದ ಅನೇಕ ಜನ ಮಹಿಳೆಯರು ಈ ಬ್ಯಾಂಕಿನ ಬೆಳವಣಿಗೆಗಾಗಿ ದುಡಿದಿದ್ದಾರೆ. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಿಜವಾಗಿ ಡಿಜಿಟಲ್ ಸಮಾಜದಲ್ಲಿ ನಮ್ಮ ಸಮಾಜದ ಒಂದು ಬ್ಯಾಂಕು ಇಷ್ಟೊಂದು ಬೆಳವಣಿಗೆ ಮಾಡಿದ್ದು ನಮ್ಮ ಸಮಾಜದ ಇತರರಿಗೆ ಇದು ಒಂದು ಮಾರ್ಗದರ್ಶನವಾಗಿದೆ. 2 ಕೋಟಿ ರೂಪಾಯಿಯ ಲಾಭ ಒಂದು ಸಣ್ಣ ಸಮಾಜ ಅಂದಾಪು ಸಹಿತ ಇಲ್ಲಿ ಅತ್ಯಂತ ಬೆಳವಣಿಗೆಯಿಂದ ಅತ್ಯಂತ ವೇಗವಾಗಿ ಎಲ್ಲರೂ ಈ ಬ್ಯಾಂಕ್ ನನ್ನದು ಅಂತ ತಿಳ್ಕೊಂಡು ಇಲ್ಲಿ ಎಲ್ಲ ನಿರ್ದೇಶಕರು ಸಹಿತ ಅಧ್ಯಕ್ಷರನ್ನು ಹಿಡ್ಕೊಂಡು ಈ ಬ್ಯಾಂಕ್ ನನ್ನ ಸಮಾಜದ ಬ್ಯಾಂಕು, ಈ ಬ್ಯಾಂಕು ಎಲ್ಲರಿಗೂ ಉಪಯೋಗ ಆಗಬೇಕು, ಒಂದು ಆರ್ಥಿಕವಾದ ಬೆಳವಣಿಗೆಯಲ್ಲಿ ಭಾಗುಗಾಲನ್ನು ಹಾಕಿ ಎಲ್ಲರಿಗೂ ಉಪಯೋಗ ಆಗ್ತಕ್ಕಂತಹ ಒಂದು ಕಾರ್ಯ ಮಾಡಿದ್ದಕ್ಕೆ ಇವರೆಲ್ಲರಿಗೂ ನಾನು ಶ್ಲಾಘನೀಯವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಸಮಾಜದಲ್ಲಿ ಶಿಕ್ಷಣದ ಜೊತೆಗೆ ಸಾಮಾಜಿಕದ ಜೊತೆಗೆ ಇವತ್ತು ಆರ್ಥಿಕ ಬೆಳವಣಿಗೆಯು ಕೂಡ ಶರವೇಗದಲ್ಲಿ ಬೆಳೀತಾ ಇದೆ. ಇಷ್ಟು 2 ಕೋಟಿ ರೂಪಾಯಿವರೆಗೆ ಲಾಭ ಗಳಿಸಬೇಕಂತಂದ್ರೆ ಒಂದು ಸಣ್ಣ ಮಾತಲ್ಲ. ಇಲ್ಲಿ ಅನೇಕ 100 ವರ್ಷಗಳಿಂದ ಕೆಲಸ ಮಾಡತಕ್ಕಂತಹ ಅನೇಕ ಬ್ಯಾಂಕ್ಗಳು ಇಳುಕಲ್ಲದಲ್ಲಿ ಇವೆ. ಅದರ ಜೊತೆ ಜೊತೆಗೆ ಪೈಪೋಟಿ ಕೊಟ್ಟು ಸ್ಪರ್ಧೆಯನ್ನು ಮಾಡಿ ಬ್ಯಾಂಕು ಅತ್ಯಂತ ಪ್ರಗತಿಪರ ಹೆಜ್ಜೆಯಲ್ಲಿ ಧಾಪುಗಾಲ ಹಾಕ್ತಾ ಇದೆ. ಆಡಳಿತ ಮಂಡಳಿಯ ಸದಸ್ಯರು ಕಾರಣ ಅದೇ ರೀತಿಯಲ್ಲಿ ಸಾಲವನ್ನು ತೆಗೆದುಕೊಂಡು ಸರಿಯಾದ ಸಮಯದಲ್ಲಿ ಸಾಲವನ್ನು ಮುಟ್ಟಿರ್ತಕ್ಕಂತಹ ಎಲ್ಲ ಸಾಲದಾರರು ಕಾರಣ, ಇಲ್ಲಿ ಠೇವಣಿ ಇಟ್ಟಂತಹ ಠೇವಣಿದಾರರು ಕಾರಣ, ಹೀಗಾಗಿ ನಮ್ಮ ಸಮಾಜದಲ್ಲಿ ಇವತ್ತಿನ ಒಂದು ಇನ್ನೊಂದು ಹುಡುಗರದಲ್ಲಿ ಒಂದು ಬ್ರಾಂಚ್ ಅನ್ನು ಮಾಡಿದ್ದಾರೆ. ಈಗಾಗಲೇ 1 ವರ್ಷದ ಹಿಂದೆ ಈಗಾಗಲೇ ಕಾಶ್ಯಪ್ಪನವರು ಹೇಳಿದ ಹಾಗೆ ನಮ್ಮ ಬ್ಯಾಂಕು ಜಿಲ್ಲೆಯಲ್ಲಿ ಅನೇಕ ರೀತಿಯ ಬೆಳವಣಿಗೆಯನ್ನು ಮಾಡಬೇಕು, ರಾಜ್ಯದಲ್ಲಿ ಹೆಸರುವಾಸಿ ಆಗಬೇಕು ಅನ್ನತಕ್ಕಂತಹ ಇಚ್ಛೆ ನಮಗೆಲ್ಲರಿಗೂ ಆಗಿದೆ. ಅದಕ್ಕಾಗಿ ಸಮಾಜದ ಬಾಂಧವ್ಯತೆ ಮಾಡ್ತಾ ಇದ್ದೇನೆ. ಯಾವ ರೀತಿ ನೀವು ಪ್ರಾಮಾಣಿಕವಾಗಿ ಇದು ನನ್ನ ಸಂಸ್ಥೆ,
विशेषवा निर्देशक फी सहित यू तक सिटिंग फी सहित तक आहित बैंक समाज के जमा इंत कार्य श्लाघनीय कार्य समाज बांधवे अभिनंद ना अनेक कड़े नोड़ अनिवार्य बैंक बड़े मुंदे दिवस समाज दिवस आसक्ति वह समाज कूड़ी समाज मुंदरी समाज जो सौहार्द समाज बड़ो लक्ष्य बड़वर आर्थिक स्थित सुधारण दिशा निश्चित भरोसे बेग कार्य बैंक आगे ನಿಜವಾಗಿಯೂ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನೋಡಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಬ್ಯಾಂಕ್ ನೋಡುವ ಸಲುವಾಗಿ ಆ ರೀತಿ ವ್ಯವಸ್ಥೆ ಕೇವಲ ಒಂದು ವರ್ಷದಲ್ಲಿ ಇಲ್ಲ ನಿರ್ದೇಶಕ ಮಂಡಳಿಯದ್ದು ನಾನು ಇನ್ನೊಮ್ಮೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನನಗೆ ಅರ್ಜೆಂಟ್ ಆಗಿ ಸೋಲಾಪುರ ಚುನಾವಣೆಗೆ ಹೋಗಬೇಕಾಗಿದೆ. ನಾನು ಅಲ್ಲಿಂದ ಇಲ್ಲಿ ಬಂದಿದ್ದೇನೆ. ಇದು ಸಮಾಜದ ಒಂದು ಬ್ಯಾಂಕ್ इष्ट प्रगति परवा बैंक अत्य प्रीति विश्वास नान अली बंद नेर ना सोलापुर हम इन बहुत समय निम जो अपेक्षा अनिवार्य हमने तमेल आशीर्वाद इतनी तमेल सहाय सहकार समाज के बैंक अंत हाथी राज्यसभा सदस्यन नावे रीतिया अनुकूल बेदे ये रीतिया सहाय सहकार बेदे यू नानु समाज बैंक सिद्धन अदी तम अनिके तम बेड़ेवत निश्चित वागू नानु केंद्र सरकार ननदान सहायता हेतने नमस्कार वंदन अभिनंदन.